ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ವತಿಯಿಂದ ಕಾವೇರಿ ನೀರಿನ ವಿಚಾರದಲ್ಲಿ ಬೃಹತ್ ಬಂದ್ ಅನ್ನು ಆಚರಿಸಿದ್ದೀವಿ. ಶಾಂತಿಯುತ ಬಂದ್ ಆಗಿದೆ. ಜನಸಾಮಾನ್ಯರು ಬಂದ್ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ಮುಡಿಸಿದ್ದಾರೆ. ಸರ್ಕಾರದ ಪರವಾಗಿ ಬಂದಿದ್ದಂಥ ಮಂತ್ರಿಗಳು ರಾಮಲಿಂಗರೆಡ್ಡಿ ಅವರು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿಗಳ ಜೊತೆ ನಿಮ್ಮ ಪದಾಧಿಕಾರಿಗಳನ್ನ ಸಭೆ ಮಾಡಿಸೋಣ ಅನ್ನುವಂಥ ಅಭಿಪ್ರಾಯ ಹೇಳಿದರು. ನಾವು ಕೂಡ ಮೂರು ದಿವಸ ಕಾಲಾವಕಾಶ ಕೊಟ್ವಿ. ಅವರು ಇವತ್ತಿನ ತನಕ ನಮಗೆ ಯಾವುದೇ ಸಭೆ ಕರೀಲಿಲ್ಲ. ಮತ್ತು ಕೂಡಲೇ ನೀರು ನಿಲ್ಲಿಸಬೇಕು ಅನ್ನುವಂಥ ಒತ್ತಾಯ ಮಾಡಿದ್ವಿ. ಆದರೆ ಅವತ್ತು ನಮ್ಮ ಬೆಂಗಳೂರು ಬಂದಿನ ಹಿನ್ನೆಲೆಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು 5000 ಕ್ಯೂಸಸ್ ನೀರು ಬಿಡ್ತಾ ಇತ್ತು ಅದನ್ನು 3000 ಇಳಿಸಿದೆ. ಅಂದರೆ ಬಂದು ಎಷ್ಟು ಪರಿಣಾಮ ಬೀರುತ್ತದೆ ಅದಕ್ಕೆ ಅದೇ ಒಂದು ಸಾಕ್ಷಿ. ತಮಿಳುನಾಡಿನವರು 12500 ಕ್ಯೂಸಸ್ ನೀರು ಬಿಡಬೇಕು ಅಂತ ಅರ್ಜಿ ಹಾಕಿದರು. ಅದನ್ನು ಕೂಡ ಅರ್ಜಿಯನ್ನು ವಜಾಗೊಳಿಸಿ ಹೊಸ ಆದೇಶ ಮಾಡಿದ್ದಾರೆ. ಆದೇಶ ನಮಗೇನು ಭಾಳ ಒಳ್ಳೆಯದು ಅಂತ ಹೇಳ್ತಾ ಇಲ್ಲ. ತತ್ಕ್ಷಣವೇ ನೀರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಈಗಾಗಲೇ ನಿನ್ನೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರದವರು ಕೂಡ ಕರ್ನಾಟಕದಲ್ಲಿ 53% ಮಳೆ ಕಡಿಮೆಯಾಗಿದೆ, ಜಲಾಶಯಗಳಿಗೆ ಬಂದಿರತಕ್ಕಂಥ ನೀರು ಕಡಿಮೆ ಇದೆ ಅನ್ನೋದನ್ನು ಗಂಭೀರವಾಗಿ ಗಮನಿಸಿದ್ದಾರೆ. ಅವರೇನೆ 53% ನೀರು ಕಡಿಮೆ ಬಂದಿದೆ ಅಂದಮೇಲೆ ಕರ್ನಾಟಕದ ಜನರ ಗತಿ ಏನು, ಕರ್ನಾಟಕದ ರೈತರ ಗತಿ ಏನು, ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಮ್ಮ ಮೇಲೆ ಪದೇ ಪದೇ ಗದೆ ಪ್ರಹಾರವನ್ನು ಕಾವೇರಿ ಪ್ರಾಧಿಕಾರದವರು ಮಾಡಿದ್ದಾರೆ. ಅದಕ್ಕಾಗಿ ಚಳುವಳಿಯನ್ನು ಮಾಡಿ ಸರ್ಕಾರದ ಕಣ್ಣನ್ನು ತೆರೆಸಿದ್ದೇವೆ. ಸರ್ಕಾರ ಕೂಡ ಭಾಳ ಗಂಭೀರವಾದ ಸಮಸ್ಯೆ ಬಗ್ಗೆ ಲಘುವಾಗಿ ವರ್ತಿಸ್ತಾ ಇದೆ. ನಾವು 26 ಬಂದ್ ಮಾಡಿದಾಗಲೇ ಈ ಕೆಲಸ ಮಾಡಬೇಕಾಯಿತು. ಆದರೂ ಕೂಡ ಇವತ್ತಿನ ತನಕ ನಮ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ರೈತ ಸಂಘಟನೆಗಳ ಜೊತೆ ಮತ್ತು ನಮ್ಮ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿಯ 200 ಹೆಚ್ಚು ಸಂಘಟನೆಗಳ ಜೊತೆ ಬೆಳಗಿನಿಂದ ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಕರ್ನಾಟಕ ಬೆಂಗಳೂರು ಮೊದಲು ಚಳವಳಿ ಮಾಡಿದ್ದಂಥ ಜಾಗ ಬೆಂಗಳೂರು, ಈಗ ಅದನ್ನು ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರ ಬಂದಾಗ ರಾಜ್ಯದ ರೈತರ ಮತ್ತು ಜನಸಾಮಾನ್ಯರ ಬದುಕಿನ ಹೋರಾಟಕ್ಕೆ ನಿಲ್ಲಬೇಕು ಅಂತೇಳಿ ನಾವು ಯೋಚನೆ ಮಾಡಿ ನಾಳೆ ಕರ್ನಾಟಕದ ಉದ್ದಗಲಕ್ಕೂ ರಾಜ್ಯ ರಸ್ತೆ ಬಂದ್ ಮಾಡಬೇಕು 11 ಒಂದು ಗಂಟೆ ತನಕ ಅಂತೇಳಿ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ತೀರ್ಮಾನ ಕೈಗೊಂಡಿದೆ. ಹಾಗೆಯೇ ಬೆಂಗಳೂರು ನಗರ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಈಗ ತಾನೇ ಮೊನ್ನೆ ತಾನೇ ನಾವು ಬಂದ್ ಮಾಡಿದ್ದೀವಿ. ಬಂದ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಮತ್ತು ಸಮಸ್ಯೆಗಳು ಜನಸಾಮಾನ್ಯರಿಗೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರು ನಗರದಲ್ಲಿ ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ವತಿಯಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಶಾಂತಿಯುತವಾಗಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅಂತ ಮನವಿ ಮಾಡುವಂಥ ವಿಚಾರದಿಂದ ಹೇಳಲಿಕ್ಕೋಸ್ಕರ ತಮಗೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ನಾನು ಈಗಾಗಲೇ ಮೊನ್ನೆ 26 ಬಂದ್ ಮಾಡಿದಾಗ ಸರ್ಕಾರಕ್ಕೆ ಅವತ್ತೇ ನೀರು ನಿಲ್ಲಿಸಬೇಕು ಅಂತ ಹೇಳಿದ್ದು ಕೆಲವು ಒತ್ತಾಯಗಳು ಮಾಡಿದ್ವಿ. ಸರ್ಕಾರ 3 ಕಾಲಾವಕಾಶ ಕಳೀತು. ಅದು ಇಲ್ಲಿ ತನಕ ಮುಖ್ಯಮಂತ್ರಿಗಳ ಸಭೆಯೂ ಕರೆದಿಲ್ಲ, ಕಾಲಾವಕಾಶದಲ್ಲಿ ಏನೂ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅವತ್ತು ಹೇಳಿದ್ವಿ ರಾಜ್ಯವ್ಯಾಪಿ ಚಳುವಳಿಯನ್ನು ವಿಸ್ತರಣೆ ಮಾಡ್ತೀವಿ ಅಂತ. ಈಗ ಬೆಂಗಳೂರು ನಗರದ ಆದಂಥ ಬೆಳವಣಿಗೆಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡುವ ಮೂಲಕ ಮತ್ತು ಜನಸಾಮಾನ್ಯರಿಗೂ ತೊಂದರೆ ಆಗಬಾರದು ಅಂತೇಳಿ 11 ತನಕ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.